ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಕಲಿಕಾ ಕೇಂದ್ರದ ಉದ್ಘಾಟನಾ ಸಮಾರಂಭ ಉಲ್ಲೇಗಾಲ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಳವಳ್ಳಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಎಪಿ ಜಯಪ್ರಕಾಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಇದೇ ಗ್ರಾಮದ ನಾಗರಾಜರವರು ಸಹಾಯ ಮಾಡಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಆದರೆ ಮಕ್ಕಳಿಗೆ ಬೇಕಾದ ಪೀಠೋಪಕರಣಗಳನ್ನು ಶಾಲೆಗೆ ನೀಡಿರುವುದು ತುಂಬಾ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಈ ಎಲ್ಕೆಜಿ ಯುಕೆಜಿ ತರಗತಿ ಮಾಡಬೇಕಾದ್ರೆ ಟೀಚರ್ ಅವಶ್ಯಕತೆ ಇತ್ತು, ಟೀಚರ್ಗೆ ಸಂಬಳ ಕೊಡೋದು ಹೇಗೆ ಅಂತ ಚಿಂತೆ ಇತ್ತು. ಈ ಸಂಬಳ ಕೊಡೋದನ್ನ ಇದೇ ಊರಿನ ನಾಗರಾಜು ಅವರು, ಇದೇ ಊರಿನ ವಾಸಿ ಇವರು ವಹಿಸಿಕೊಂಡ್ರು. ನಾವು ಪ್ರತಿ ತಿಂಗಳು ಟೀಚರ್ಗೆ 3,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಒಂದು ವರ್ಷದಿಂದ. ಈಗ ಈ ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಅವಶ್ಯಕತೆ ಇದೆ ಅಂತ ನಾವು ಅವ್ರಿಗೆ ಕೋರಿಕೆ ಇಟ್ಟಾಗ ಈ ಶಾಲೆಗೆ ಒಂದು TV 55 ಇಂಚಿಂದು, ಒಂದು ಲ್ಯಾಪ್ಟಾಪ್, ಒಂದು UPS ಸೆಟ್ಟು, ಒಂದು ಫ್ಯಾನು, ಮತ್ತು ಮಕ್ಕಳು ಕೂತ್ಕೊಳ್ಳೋಕ್ಕೆ ಬೇಬಿ ಚೇರ್ಗಳು 20, ಮತ್ತು ರೌಂಡ್ ಟೇಬಲ್ಲು, ಆ ಮಕ್ಕಳಿಗೆ ಬ್ಯಾಗು ಉಚಿತವಾಗಿ ಕೊಟ್ಟಿದ್ದಾರೆ. ಸುಮಾರು 2,20,000 ರೂಪಾಯಿನ ಒಂದು ವಸ್ತುಗಳನ್ನು ಈ ಶಾಲೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವರ ಉದ್ದೇಶ, ನಾನು ಓದಿಲ್ಲ, ಹೆಚ್ಚಿಗೆ SSLC ಮಾತ್ರ ಓದಿದ್ದೇನೆ. ನಮ್ಮ ಶಾಲೆ, ನಮ್ಮ ಊರಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ ಉಳಿಬೇಕು, ನಮ್ಮ ಊರಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅನ್ನೋದು ಇವರದ ಉದ್ದೇಶ. ನಂತರ ನಾಗರಾಜರವರು ಮಾತನಾಡಿ, ನಾನು 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದೆ, ಮುಂದೆ ವ್ಯಾಸಂಗ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ನಮ್ಮ ಗ್ರಾಮದ ಮಕ್ಕಳಿಗೆ ಅನುಕೂಲವಾಗುವಂತೆ TV, UPS, ಫ್ಯಾನ್, ಲ್ಯಾಪ್ಟಾಪ್ಗಳನ್ನು ನೀಡಲಾಗಿದೆ ಎಂದರು. ಇದೇ ಅವರ ಗ್ರಾಮದವನು. ನಾನು ಒಂದು ವರ್ಷದಿಂದ ಇದೇ ಶಾಲೆಗೆ ನಾನು ಹೆಲ್ಪ್ ಮಾಡ್ತಾ ಬಂದಿದ್ದೇನೆ. ಇವತ್ತು ನಾನು ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟ್ರು, ಟೇಬಲ್ಗಳು, ಪ್ರತಿಯೊಂದು ಮಕ್ಕಳಿಗೂ ಏನೇನು ಬೇಕೋ ಅಗತ್ಯವಾದ ವಸ್ತುಗಳು ನಾನು ಕೊಡ್ತಾ ಇದ್ದೀನಿ. ಒಂದು ಟೀಚರ್ಗೆ ಎವ್ರಿ ಮಂತು ನಾನು ಸ್ಯಾಲ್ರಿ ಕೊಡ್ತಾ ಇದ್ದೀನಿ. ಇನ್ನು ಮುಂತಗೂ ನಾನು ನಡೆಸ್ಕೋ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ಕಂಪ್ಯೂಟರ್, ಆಮೇಲೆ TV, ಆಮೇಲೆ ಫ್ಯಾನು, UPS, ಲ್ಯಾಪ್ಟಾಪ್, ಮಕ್ಕಳ ಮನೆ, ರೌಂಡ್ ಟೇಬಲ್ಗಳು, ಒಂದು ಎಲ್ಲ ಟೋಟಲ್ಲು ಒಂದು 2,20,000 ರೂಪಾಯಿ ಆಗುತ್ತೆ. ಟೋಟಲ್ 2,20,000 ರೂಪಾಯಿ ಟೋಟಲ್. ಹಾಂ, ತುಂಬಾ ಖುಷಿ. ಇದೇ ಸಂದರ್ಭದಲ್ಲಿ ನಾಗರಾಜುರವರು ತಾವು ಓದಿದ ಶಾಲೆಗೆ 2,20,000 ರೂಪಾಯಿ ಮೌಲ್ಯದ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಯೋಗೇಶ್, ಜಯಪ್ರಕಾಶ್, ಗುರುಮೂರ್ತಿ, ಮಹಾದೇವ ಪ್ರಸಾದ್, ಕೃಷ್ಣ, ಹೇಮಲತಾ, ಚೆಲುವರಾಜ್, ಬಸವರಾಜ್ ಹಾಜರಿದ್ದರು.